ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿನೀರಿನ ಸಿಹಿ ಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿ ಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನುಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನಕೊಮ್ಮೆ ಮುಖವ ಒಡ್ಡಿಕೊಡು ಕರಿಗತ್ತಲ ಕೂಪವ ತೊರೆದು ಹೊಸದು ಬೆಳಗು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೇ ನೀರಿನ ಹೊಳೆಯೇ ಹರಿದಂತೆ ಬಿಡಿ ಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ ಚೈನ್ನೊಡಗಳು ಸುತ್ತಾಡುತ್ತ ಮಧುವಿನ ಹುಟ್ಟನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣ ಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಮದನ್ ಗೋಪಾಲ್ ಕೇಸ್ನಲ್ಲಿ ಅವರ ಮೇಲೆ ಹೊರಿಸಿರುವ ಯಾವುದೇ ಆರೋಪಗಳು ರುಜುವಾತಾಗಿಲ್ಲ ಈ ಕೇಸಿಗೆ ಸರಿಯಾದ ಸಾಕ್ಷ್ಯಾಧಾರಗಳನ್ನು ಒದಗಿಸದೇ ಇಲ್ಲದಿದ್ದರಿಂದ ಈ ಕೇಸಿನಿಂದ ಅವರನ್ನ ಬಿಡುಗಡೆ ಮಾಡಲಾಗಿದೆ ಮದನ್ ಗೋಪಾಲ್ ಅವರು ತಮ್ಮ ಆದಾಯಕ್ಕೆ ಮೀರಿ ಆಸ್ತಿ ಸಂಪತ್ತನ್ನು ಮಾಡಿದ್ದಾರೆಂಬುದು ಸುಳ್ಳು ಆರೋಪ ಎಂದು ಕೋರ್ಟಿಗೆ ಮನವರಿಕೆಯಾಗಿದೆ ಸಂಬಂಧಪಟ್ಟವರು ಅವರಿಂದ ವಶಪಡಿಸಿಕೊಂಡ ಆಸ್ತಿ ಪತ್ರಗಳನ್ನು ಅವರಿಗೆ ಹಿಂದಿರುಗಿಸಬೇಕೆಂದು ಆದೇಶ ನೀಡಲಾಗುತ್ತದೆ
ಭಗವಂತ ಅಣ್ಣ ಬಂದ್ರೆ ಕಣ ಅಣ್ಣಗೆ ಜೈ ಅಣ್ಣಗೆ ಜೈ ಅಣ್ಣಗೆ ಜೈ ಮದನ್ ಗೋಪಾಲ್ ಅಣ್ಣಗೆ ಜೈ ಅಣ್ಣಗೆ ಜೈ ಅಣ್ಣಗೆ ಜೈ ಅಣ್ಣಗೆ ಜೈ ಅಣ್ಣಗೆ ಜೈ ಅಣ್ಣಗೆ ಜೈ ಮದನ್ ಗೋಪಾಲ್ ಅಣ್ಣಗೆ ಜೈ ಸಾರ್ ಇದು ವಿಕ್ಟರಿ ಅಲ್ಲ ಸಾರ್ ಸತ್ಯ ಗೆದ್ದು ಬಿಡ್ತೋ ಸಾರ್ ಸತ್ಯ ಗೆದ್ದು ಬಿಡ್ತೋ ಅಣ್ಣ ಅಣ್ಣ ನನ್ನೊಂದು ಅಣ್ಣ ಇವತ್ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಹೇಳಕ್ ಆಗದಷ್ಟು ಸಂತೋಷ ಆಗ್ತಾ ಇದೆ ಸರ್ ನಿಮ್ಮನ್ನ ನೋಡಿ ನೋಡ ನ್ಯಾಯಕ್ಕೆ ಯಾವಾಗ್ಲೂ ಜಯ ಇದ್ದೇ ಇರತ್ತೆ ಬಾಮುತ್ತು ಬಾ ತುಳಸಿ ಬಾ ಮುಂದೆ ಈಗ್ಲಾದ್ರೂ ನನ್ನ ತಮ್ಮ ಏನು ಅಂತ ಗೊತ್ತಾಯ್ತಾ ಎಲ್ಲಾ ಸಮಸ್ಯೆನೂ ಬಗೆಹರಿದಂಗಾಯ್ತು ಆದಷ್ಟು ಬೇಗ ನಿನ್ನನ್ನ ನಮ್ಮ ಮನೆಗೆ ಮದುಮಗಳ ಕರ್ಕೊಂಡು ಬರ್ತೀನಿ ಮುತ್ತು ಸರ್ ಚಿಂತೆ ಮಾಡಬೇಡ ನಮ್ಮ ಮನೆಯಿಂದ ತಗೊಂಡು ಹೋದ ಸ್ವತ್ತನ್ನೆಲ್ಲ ವಾಪಸ್ ಕೊಡಬೇಕು ಅಂತ ಜಡ್ಜ್ ಆರ್ಡರ್ ಮಾಡಿದ್ದಾರೆ ನಿಮ್ಮ ಮನೆಯಿಂದ 5 ಲಕ್ಷ ರೂಪಾಯಿ ತಗೊಂಡು ಹೋದ್ರಲ್ಲ ಅದು ತುಳಸಿಗೆ ನಾವು ಹಾಕಿದ್ದ ಚಿನ್ನಾಭರಣಗಳೆಲ್ಲ ವಾಪಸ್ ಕೊಡ್ತಾರೆ ಇನ್ನೊಂದು ವಿಷಯ ನಾನು ನಿನಗೊಂದು ಗೋಲ್ಡ್ ವಾಚ್ ಕೊಟ್ಟಿದ್ದೆ ನೆನಪಿದೆಯಾ ಮುಂದಿನ ಸಾರಿ ಬಂದಾಗ ನೀನು ಅದನ್ನು ಕಟ್ಕೊಂಡು ಬರಬೇಕು ಏ ಮುತ್ತು ಟೈಮ್ ಎಷ್ಟಾಯ್ತು ಅಂತ ಕೇಳ್ತೀನಿ ನೀನು ಇಷ್ಟಾಯ್ತು ಯಜಮಾನ್ರೆ ಅಂತ ಹೇಳಬೇಕು ತುಳಸಿ ಕೋರ್ಟಲ್ಲಿ ಅವ್ರ ಪರ ಮಾತಾಡೋ ಹೋಗೆ ಮಾಡ್ಬಿಟ್ರಲ್ಲೆ ಪರವಾಗಿಲ್ಲ ಕಣೆ ತುಳಸಿ ಪರಿಸ್ಥಿತಿನ ಹಾಗೆ ಇದೆ ನನ್ಗೆ ಅವಳ ಮೇಲೆ ಯಾವ ಬೇಸರನೂ ಇಲ್ಲ ಆದ್ರೆ ಕೊನೆಗೂ ನಾನು ಅವಳ ಕಾಪಾಡಕ್ ಆಗ್ಲಿಲ್ವಲ್ಲ ಅದೇ ನನಗೆ ನೋವಾಗ್ತಾ ಇರೋದು ರೆಡಿ ಮಾಡಿ ನೋಡೋಣ ಓಕೆ ಸರ್ ನೀವು ಹೇಳ್ದಾಗೆ ಮಾಡಿದ್ನಲ್ಲ ನಮ್ಮಪ್ಪ ಎಲ್ಲಿ ನೋಡಮ್ಮ ನೀನೇನು ಚಿಂತೆ ಮಾಡಬೇಡ ನಾನು ಏನು ಹೇಳ್ತೀನೋ ಅದನ್ನೇ ಮಾಡೋದು ನಾನು ಬೆಳಗ್ಗೆನೇ ಜಾಮೀನು ಮೂವ್ ಮಾಡಿದ್ದೀನಿ ನಿನ್ನ ಮನೆಗೆ ಹೋಗಿ ನೋಡು ಓಕೆ ಬಾ ಹೋಗೋಣ ತಪ್ಪು ಮಾಡಿದ್ದು ನನ್ನಿಂದಾಗಿ ನಿಮ್ಗೆ ಇಷ್ಟೆಲ್ಲ ಕಷ್ಟ ಬಂತಪ್ಪ ಜೈಲಲ್ಲಿ ನಿಮ್ಮನ್ನು ನೋಡಿದಾಗ
ನನಗಾದಂತದೊಂದ್ ಯಾತ್ನೆ ಯಾವತ್ತೂ ಆಗಿರ್ಲಿಲ್ಲಪ್ಪ. ನಾ ಹುಟ್ಟದೆ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತಪ್ಪ. ನನ್ನಿಂದ ತಾನೇ ನಿಮ್ಗಿಷ್ಟೆಲ್ಲ ಕಷ್ಟ ಬಂದಿದ್ದು. ಇದೆಲ್ಲ ನನ್ನಿಂದ ತಾನೇ ಅಪ್ಪ ಆಗಿದ್ದು. ನೀವು ಜೈಲ್ಗೆ ಹೋಗಿದ್ದಕ್ಕೂ ನಾನೇ ಕಾರಣ ಆಗ್ಬಿಟ್ನಲ್ಲಪ್ಪ. ಅಪ್ಪ ನನ್ನ ಕ್ಷಮಿಸ್ಬಿಡಪ್ಪ, ಪ್ಲೀಸ್ ನನ್ನ ಕ್ಷಮಿಸ್ಬಿಡಪ್ಪ, ಪ್ಲೀಸ್ ಅಪ್ಪ. ಇನ್ಯಾವತ್ತು ಈ ಥರ ಮಾಡಲ್ಲಪ್ಪ, ಪ್ಲೀಸ್. ನಾನು ಜೈಲ್ಗೆ ಹೋಗಿ ಬಂದೆ ಅಂತ ಚಿಂತೆ ಮಾಡ್ತಿದ್ಯಾ? ಅದೊಂದು ದೊಡ್ಡ ವಿಷಯ ಅಂತ ನಾನು ಅನ್ಕೊಂಡೇ ಇಲ್ಲಮ್ಮ. ನಾನು ಯಾವ ತಪ್ಪು ಮಾಡಿಲ್ಲ, ಯಾರಿಗೂ ದ್ರೋಹ ಬಗ್ದಿಲ್ಲ. ಆದರೂ ನಾನು ಜೈಲಲ್ಲಿ ಕೂತ್ಕೊಂಡ್ಬಂದೆ ಅಂದರೆ ಅದು ವಿಧಿ ಬರಹನಮ್ಮ, ಇನ್ನೇನು ಅಲ್ಲ. ನೀನು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡ್ಬಂದೆ ನೋಡು, ಅದೇನಮ್ಮ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗ್ತಿಲ್ಲ. ನೋಡು ದೀಪ, ಮನೇಲಿ ನಾವು ಗಂಜಿ ಕುಡಿತೀವೋ ಅಂಬ್ಲಿ ಕುಡಿತೀವೋ, ಹೊರಗಡೆ ಪ್ರಪಂಚಕ್ಕೆ ನಾವು ಗೌರವವಾಗಿ ಬದುಕ್ತಾ ಇದ್ದೀವಿ. ನಿನ್ನ ಮೇಲೆ ಏನಾದರೂ ಒಂದು ಸುಳ್ಳಪ್ಪ ಅದನ್ನ ಬಂದಿದ್ರೆ ಇಷ್ಟು ದಿನ ನಾವು ಬದುಕಿದ ಬದುಕು ಬದುಕಾಗಿರ್ತಿರ್ಲಿಲ್ಲಮ್ಮ. ನಮ್ಮ ಹತ್ರ ಏನು ಹಣ ಇದೆಯಾ, ಅಧಿಕಾರ ಇದೆಯಾ ಹೇಳು. ಮಾನವಾಗಿ ಬದುಕಿದ್ರೆ ತಾನೇ ನಮ್ಮ ನಮಗೆಲ್ಲ ಒಂದು ಗೌರವ. ಹೋದ ಜಾಗದಲ್ಲಿ ನಿನಗೇನಾದರೂ ಹೆಚ್ಚು ಕಡಿಮೆ ಆಗೋಗ್ಬಿಟ್ಟಿದ್ರೆ ಅಯ್ಯೋ ನಾನು ಸತ್ತೋಗೋಕ್ ಸಮ ಅಲ್ವೇನಮ್ಮ. ನೀನೇನ್ ತಪ್ಪು ಮಾಡದೇ ಇದ್ರು ಈ ಜಗತ್ ಅದು ನಮ್ಮತ್ತ, ನಿನ್ನೆ ತಪ್ಪಿತಸ್ತೆ ಅಂತಾರೆ. ಅದಿರ್ಲಿ, ಓದೋದಕ್ಕೆ ಬ್ಯಾಂಕಲ್ಲಿ ಸಾಲ ಕೊಡ್ತಾರೆ ಅಂದೆ, ನಮ್ಮಂತ ಸಾಮಾನ್ಯ ಜನರಿಗೆ ಅದು ಆಗೋಲ್ಲ ಅಂತ ನಾನು ಹೇಳ್ದೆ. ಆದ್ರೂ ನನ್ನ ಮಾತು ಕೇಳಲ್ಲ, ಮಾತು ಮೀರಿ ಹೋದೆ. ಏನಾಯ್ತು ನೋಡ್ದ, ಹೋಗೋಳೇನೋ ಹೋದೆ, ಆ ತುಳ್ಸಿನ ಯಾಕಮ್ಮ ಕರ್ಕೊಂಡೋದೆ? ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅವ್ರ ಅಪ್ಪನ್ಗೆ ಯಾರಮ್ಮ ಉತ್ತರ ಕೊಡೋರು? ಈಗಲೇ ಅವರಪ್ಪ ಮುತ್ತು ನಮ್ಮನ್ನ ಕಂಡ್ರೆ ಉರಿದು ಬೀಳ್ತಾನೆ. ನೋಡು ದೀಪ, ಇನ್ ಮುಂದೆ ತುಳಸಿ ಬರೀ ಮುತ್ತು ಮಗಳಲ್ಲಮ್ಮ, ಮದನ್ ಗೋಪಾಲ್ ಹೆಂಡತಿ ಆಗೋಳು. ಅವನು ಹೆಂಡತಿ ಆಗೋಳಿಗೆ ಏನಾದ್ರೂ ಆಗಿದ್ರೆ ನಮ್ಮ ಕುಟುಂಬನ ಸರ್ವನಾಶ ಮಾಡಿಬಿಡ್ತಿದ್ದ. ನೋಡ್ದ್ಯಾ, ನೀನು ಗೊತ್ತಿಲ್ಲದೆ ಎಂಥ ದೊಡ್ಡ ಅಪಾಯ ಕಾಲಿಟ್ಟಿದ್ದೆ. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಕೇಳಮ್ಮ, ಹೋದ ಜಾಗದಲ್ಲಿ ನಿನ್ಗೇನಾದ್ರೂ ಆಗ್ಬಾರ್ದಾಗಿದ್ರೆ ಗಾಡಿ ಕಳ್ಕೊಂಡು ವರದರಾಜ ಸಂಸಾರ ಸಾಕೋಕಾಗದೆ ತನ್ನ ಹೆಣ್ಣು ಮಕ್ಕಳನ್ನ ಕೆಟ್ಟ ಕೆಲ್ಸಕ್ಕೆ ಕಳಿಸಿ ಸಂಪಾದನೆ ಮಾಡೋಕೆ ಶುರು ಮಾಡಿದರೆ ಅಂತ ಇಡೀ ಜಗತ್ತು ನನ್ನ ನೋಡಿ ಕ್ಯಾಕರಿಸಿ ಪೂ ಅಂತ ಉಗಿದಿರೋದು. ಆಮೇಲೆ ನಾನು ಹೊರಗಡೆ ಜಗತ್ತಲ್ಲಿ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿದ್ದೇನಮ್ಮ. ಇದಕ್ಕೇನಮ್ಮ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆನು ಚೆನ್ನಾಗಿ ಯೋಚನೆ ಮಾಡಿ ಹುಷಾರಾಗಿಡಬೇಕು ಅಂತ ಹೇಳೋದು. ಬದುಕನ್ನ ಅರ್ಥ ಮಾಡ್ಕೋ ದೀಪ, ಎಲ್ಲದನ್ನು ನಾವೇ ಅನುಭವಿಸಿ ಕಲಿಬೇಕು ಅಂತ ಏನು ಇಲ್ಲಮ್ಮ. ಇನ್ನೊಬ್ಬರ ಅನುಭವ ನೋಡಿ ನಾವು ಪಾಠ ಕಲಿಬಹುದು. ಕಲಿಬೇಕು. ಸರಿ ಬಿಡು, ಹಾಗಿದೆಲ್ಲ ಆಯ್ತು, ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮರ್ತು ಬಿಡು. ಇನ್ಮೇಲಾದ್ರೂ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಓದೋದ್ರ ಕಡೆ ಗಮನ ಕೊಡು ಮಗಳೇ. ನಿಮ್ಮಪ್ಪ ನಾನು ಇನ್ನೂ ಜೀವಂತವಾಗಿದ್ದೀನಿ, ನಿನ್ನನ್ನು ಓದಿಸ್ತೆ ಬಿಡ್ತೀನಿ ಅಕ್ಕಂತ. ನಿನ್ನಿಂದಾಗಿ ಪಾಪ ತುಳಸಿ ತುಂಬಾ ಕಷ್ಟಪಟ್ಲು. ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ. ಒಂದ್ ಸಾಂತ್ವನ ಅಂತ ಹೇಳೋಕಾದ್ರೂ ನಾನು ಹೋಗಿ ಅವಳನ್ನ ಮಾತಾಡ್ಸ್ಕೊಂಡ್ಬರೋದು ನನ್ನ ಧರ್ಮ. ಅವಳು ನೋಡ್ಕೊಂಡು ಹಾಗೆ ಮದನ್ ಸರ್ನು ನೋಡ್ಕೊಂಡ್ಬರ್ತೀನಿ. ರೀ, ನೀವ್ಯಾಕೆ ಈಗ ಮದನ್ ಸರ್ನ ನೋಡಕ್ ಹೋಗ್ಬೇಕು? ಅವ್ರಿಗೆ ಈಗಾಗಲೇ ನಮ್ಮ ಮೇಲೆ ತುಂಬಾ ಕೋಪ ಇದೆ. ನೀವು ಮತ್ತೆ ಅಲ್ಲಿಗೆ ಹೋದ್ರೆ ಇನ್ನೇನಾದ್ರೂ ಸಮಸ್ಯೆ ಆಗತ್ತೆ. ಬೇಡ ರೀ, ಈಗ ನೀವು ಅಲ್ಲಿಗೆ ಹೋಗೋದು ಬೇಡ. ನೋಡು ಇಂದ್ರ, ನಮಗಿಷ್ಟ ಇದೆಯೋ ಇಲ್ವೋ, ನಾನಂತೂ ಮದನ್ ಗೋಪಾಲ್ ಸರ್ನ ನೋಡ್ಕೊಂಡು ಬರಲೇಬೇಕು. ಈಗಲೂ ನಾನು ಮಾತಾಡೋಕೆ ಹೋಗದೆ ಇದ್ರೆ ನಮಗಿನ್ನೂ ಅವ್ರ ಮೇಲೆ ಸಿಟ್ಟಿದೆ ಅಂತ ಅನ್ಕೊಂತಾರೆ. ನಾವಿಬ್ರು ಕೂತ್ ಮಾತಾಡಿದ್ರೆ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತವೆ. ಅಷ್ಟು ಮಾತ್ರ ಅಲ್ಲ,
ಮದನ್ ಸಾರು ಲಾಯರ್ ಹತ್ರ ಮಾತಾಡಿ ಇವತ್ತೇ ನಮ್ ಗಾಡಿ ಬಿಡಿಸೋಕೆ ಏರ್ಪಾಟ್ ಮಾಡಿದಾರಂತೆ. ಇಷ್ಟಾದ್ಮೇಲೂ ನಾನು ಅವ್ರನ್ನ ಹೋಗಿ ನೋಡಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ನಾನು ಹೋಗಿ ಬಂದ್ಬಿಡ್ತೀನಿ. ಆರ್ತಿ ತಗೊಳ್ಳಿ ಬನ್ನಿ. ನಮಸ್ಕಾರ. ಬನ್ನಿ ಆರ್ತಿನಾ? ಆರ್ತಿ ಅಂತಕ್ಕೆ ನಾನೇನು ಯುದ್ಧಕ್ಕೆ ಹೊರಟು ಬಂದಿದ್ದೀನಿ? ಏಯ್, ಇದೆಲ್ಲ ಸಂಪ್ರದಾಯ, ಸ್ವಲ್ಪ ಸುಮ್ಮನೆ ಇರು. ಹೌದಾ? ಆ ಎತ್ತಿ ಎತ್ತಿ ಆರ್ತಿ ಎತ್ತಿ. ಕೂತ್ಕೊಳ್ಳಿ. ನಮಸ್ಕಾರ. ನನಗ್ ಬೇಡ. ತಗೋಳು. ಯಾಕಪ್ಪ ಬೇಡ? ಇಲ್ಲ ಸರ್, ಈ ರೀತಿ ಡ್ರಿಂಕ್ಸ್ ಎಲ್ಲ ನನಗೆ ಇಷ್ಟ ಇಲ್ಲ. ಅಂದ್ಹಾಗೆ ಹುಡುಗ ಏನ್ ಕೆಲಸ ಮಾಡ್ತಾ ಇದ್ದಾನೆ? ಅಯ್ಯೋ, ಅದ್ ಗೊತ್ತಿಲ್ಲದೆ ನಮಗ್ ಬರ ಕೇಳಿದೀರಾ? ಏಯ್, ಅವ್ರು ಕೇಳಿದಕ್ಕಷ್ಟೇ ಉತ್ತರ ಹೇಳು. KHG ಬ್ಯಾಂಕ್ ಅಲ್ಲಿ ಲೋನ್ ಸೆಕ್ಷನ್ ಅಲ್ಲಿ ಆಫೀಸರ್ ಕೆಲಸ ಮಾಡ್ತಿದ್ದಾರೆ. ಎಷ್ಟು ವರ್ಷ ಸರ್ವಿಸು? ಯಾಕೆ ನನಗೆ ಪ್ರಮೋಷನ್ಗೆ ಏನಾದ್ರು ರೆಕಮೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ? ಈಗಷ್ಟೇ ಆಫೀಸರ್ ಆಗಿ ಪ್ರಮೋಟ್ ಆಗಿದ್ದೀನಿ. ನಾನು ಮ್ಯಾನೇಜರ್ ಆಗಬೇಕು ಅಂದರೆ ಕನಿಷ್ಠ ಇನ್ನು 10 ವರ್ಷ ಬೇಕು. ಅದೆಲ್ಲ ನೋಡಿದ್ರೆ ಆಗೋದಿಲ್ಲ. ಚಾರುಲತಾ ನಮಗೊಬ್ಬಳೆ ಮಗಳು. ಆ ದೇವರು ನಮಗೆಲ್ಲ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಮಗೆ ಸಮನಾಗಿರೋ ಸಂಬಂಧ ಹುಡುಕ್ಬೇಕು ಅಂತ ನಾವ್ ಯಾವತ್ತೂ ಅನ್ಕೊಳ್ಳಿಲ್ಲ. ನನ್ನ ಮಗಳನ್ನ ಸಂತೋಷವಾಗಿ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಸಂಬಂಧನೇ ಬೇಕು ಅಂತ ನಾವು ಸುನಂದಮ್ಮನವ್ರ ಹತ್ರ ಹೇಳಿದ್ವಿ. ಮದ್ವೆ ಆದ ನಂತರ ಹುಡುಗ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಏನಿಲ್ಲ, ನಮ್ ಬಿಸ್ನೆಸ್ನೇ ನೋಡ್ಕೊಂಡ್ರಾಗತ್ತೆ. ಅದು ಹುಡುಗ ಇಷ್ಟಪಟ್ರೆ ಮಾತ್ರ.